ಮುಂದಿನ ಕ್ಷೇತ್ರ ಸಿದ್ದರಾಮಯ್ಯ ಅವರ ಎಂಎಲ್ ಈಗ ಬದಾಮಿ ಕ್ಷೇತ್ರ ಬಿಜೆಪಿ ಎಂ ಕೆ ಪಟ್ಟಣ್ ಶೆಟ್ಟಿ ಮಾಂತೇಶ್ ಮಮದಾಪುರ ಶಾಂತಗೌಡ ಪಾಟೀಲ್ರು ಪಾಟೀಲ್ ಕೇಳ್ತಾ ಇದಾರೆ ಅಂಡ್ ಕಾಂಗ್ರೆಸ್ ಇಂದ ಚಿಮ್ಮನ್ ಕಟ್ಟಿ ಭೀಮಸೆನ್ ಚಿಮನ್ ಕಟ್ಟಿ ಅವರದ್ದು ಲೆಕ್ಕಾಚಾರ ಅವರಲ್ಲಿ ಯಾರು ಒಬ್ರು ಫಿಕ್ಸ್ ಕಾಂಗ್ರೆಸ್ ಟಿಕೆಟ್ ಒಂದು ಫೈನಲ್ ಜೆಡಿಎಸ್ ಇಂದ ಹನುಮಂತಪ್ಪ ಮಾವಿನ ಮರದ ಡಿಕ್ಲೇರ್ಡ್ ಅಲೆ ಡಿಕ್ಲೇರ್ಡ್ ಕ್ಯಾಂಡಿಡೇಟ್ ಯಾರು ಅಂತ ಇಲ್ಲೇನು ಅಂದ್ರೆ ಕುರುಬ ಸಮುದಾಯ ಒಂದ್ ಕಡೆ ಸೇರ್ಕಂಡಿದೆ ವಾಲ್ಮೀಕಿ ಮತ್ತೆ ಅಖಂಡ ಲಿಂಗಾಯತರು ಒಂದ್ ಕಡೆ ಸೇರಿದ್ರೆ ಲಾಭ ಆಗತ್ತೆ ಬಿಜೆಪಿಗೆ ಇಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು ತಿಂಗಳ ತಿಂಗಳ ವ್ಯತ್ಯಾಸ ಆಗ್ಬಹುದು ಬದಾಮಿನಲ್ಲಿ ಸಿದ್ದರಾಮಯ್ಯ ಎಂಎಲ್ ಎಲ್ಲ ಏನಾಗುತ್ತೆ ಕುರುಬ ಸಮುದಾಯದವ್ರದ್ದು ಲೀಡರ್ ವಾಲ್ಮೀಕಿ ಸಮುದಾಯ ಮತ್ತೆ ಲಿಂಗಾಯತ ಏನು ಗುರಗುರ ಅಂತ ಅವ್ರ ಮೇಲೆ ಸೋಲ್ಸ್ಬೇಕು ಅಂತ ಬಟ್ ಇಲ್ಲೇನಾಗತ್ತೆ ಹನುಮಂತಪ್ಪ ಮಾವಿನ ಕೂಡ ವೋಟ್ ಕಿತ್ಕೊಳ್ಳೋ ಕಾರಣ ಸ್ವಲ್ಪ ಬಿಜೆಪಿಗೆ ಒಡ್ತಾ ಇದೆ ಅದು ಕಾಂಗ್ರೆಸ್ ಲಾಭ ಲಾಭ ಈ ಕ್ಷಣಕ್ಕೆ ಬದಾಮಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ